ಕಲಘಟಕಿ ತಾಲೂಕಿನಾದ್ಯಂತ ಅತಿವೃಷ್ಟಿ ಮಳೆಯಿಂದ ಗ್ರಾಮೀಣ ರಸ್ತೆಗಳು, ರಾಷ್ಟ್ರೀಯ ಹೆದ್ದಾರಿ ರಸ್ತೆಗಳು ತೀರ ಹದಗೆಟ್ಟಿತ್ತು. ಲೋಕೋಪಯೋಗಿ ಅಧಿಕಾರಿಗಳು, ಇಂಜಿನಿಯರ್ಗಳು ಆದಷ್ಟು ಬೇಗನೆ ಕ್ರಿಯಾ ಒಂದು ಯೋಜನೆ ಮಾಡಿ ರಸ್ತೆಗಳನ್ನು ಅಭಿವೃದ್ಧಿ ಮಾಡಬೇಕೆಂದು ಶಾಸಕರಾದಂತಹ ಸಿಎಂಒ ನಿಂಬಣ್ಣವರನ್ನ ಒತ್ತಾಯಿಸಿದ್ರು. ಇನ್ನು ಮತಕ್ಷೇತ್ರದಂತ ಒಂದು ಅಕ್ರಮ ಸರಾಯಿ ಎಗ್ಗಿಲ್ಲದೆ ನಡೀತಾ ಇದೆ. ಪ್ರತಿಯೊಂದು ಗ್ರಾಮಗಳಲ್ಲಿ 10-15 ಸರಾಯಿ ಅಂಗಡಿಗಳು ಯಾವುದೇ ಪರವಾನಿಗೆ ಇಲ್ಲದೆ ಮಾರುತ್ತಿದ್ದಾರೆ. ಅಬಕಾರಿ ಪೊಲೀಸ್ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯವನ್ನು ವಹಿಸಿದ್ದು, ಮುಂದಿನ ದಿನಗಳಲ್ಲಿ ಅಕ್ರಮ ಸರಾಯಿ ಮಾರುವವರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ನಾನೇ ಸ್ವತಃ ಸಾರ್ವಜನಿಕರ ಜೊತೆಗೂಡಿ ಪೊಲೀಸ್ ಇಲಾಖೆ ಅಬಕಾರಿ ಅಧಿಕಾರಿಗಳ ವಿರುದ್ಧ ಉಗ್ರವಾದ ಪ್ರತಿಭಟನೆ ಸಾರ್ವಜನಿಕರ ಜೊತೆಗೂಡಿ ಮಾಡಬೇಕಾಗ್ತದೆ ಎಂದು ಭರವಸೆಯನ್ನು ನೀಡಿದರು. ಇವತ್ತು ಇತ್ತೀಚೆಗೆ ಸುರಿದಂಥ ಭಾರೀ ಮಳೆಯಿಂದಾಗಿ ಕಲಘಟಗಿ ಮತಕ್ಷೇತ್ರದ ತುಂಬೆಲ್ಲ ರಸ್ತೆಗಳು ಸಂಪೂರ್ಣ ಹಾಳಾಗಿವೆ. ಇದರಿಂದಾಗಿ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಉಂಟಾಗಿದೆ. ಆ ಕಾರಣದಿಂದ ನಾನು ಈಗಾಗಲೇ ನನ್ನ ಮತಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಲೋಕೋಪಯೋಗಿ ಮತ್ತು ಜಿಲ್ಲಾ ಪಂಚಾಯಿತಿ ಎಂಜಿನಿಯರಿಂಗ್ ವಿಭಾಗಗಳಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಶೀಘ್ರ ರಸ್ತೆಗಳನ್ನು ಮೂಲ ಸ್ವರೂಪಕ್ಕೆ ತರುವಂತೆ ಅವುಗಳನ್ನು ಸುಗಮ ರೀತಿಗೆ ಸ್ಥಿತಿಗೆ ಮೂಲ ಸ್ವರೂಪಕ್ಕೆ ತರುವಲ್ಲಿ ಅಧಿಕಾರಿಗಳು ಯುದ್ಧೋಪಾದಿಯಲ್ಲಿ ಕಾರ್ಯನಿರ್ವಹಿಸಬೇಕೆಂದು ಕೂಡ ನಾನು ಸೂಚನೆ ನೀಡಿದ್ದೇನೆ. ಇನ್ನು ಕಲಘಟಗಿ ಪಟ್ಟಣದ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವಂಥ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಜಾರಿಯಾಗುತ್ತಿರುವಂತಹ ಈ ರಾಷ್ಟ್ರೀಯ ಹೆದ್ದಾರಿ 4 ಕಿಲೋಮೀಟರ್ ರಸ್ತೆ ಭಾಳಷ್ಟು ವಿಳಂಬವಾಗಿ ಸಾಗುತ್ತಿದೆ. ಇದರಿಂದ ಜನರಿಗೆ ತೊಂದರೆಯಾಗಿದೆ. ನಾನು ಅನೇಕ ಬಾರಿ ಆ ಗುತ್ತಿಗೆದಾರರಿಗೆ ಸೂಚನೆಗಳನ್ನು ಕೊಟ್ಟಿದ್ದೇನೆ.